ಇಂಜಿನಿಯರಿಂಗ್ ಫೀಸ್ ಹೈಕ್ ಬರುತ್ತೆ ಮತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ ಯಾಕಂತಂದ್ರೆ ಏಕಾಏಕಿಯಾಗಿ ಇವತ್ತು ಕೆಇ ಏನು ಹೇಳುತ್ತೆ ಅಂದ್ರೆ 10000 ನಾವು ಹೆಚ್ಚಿಗೆ ಫೀಸ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ನಾವು 2 ದಿನದಲ್ಲಿ ಫೀಸ್ನ ಕಟ್ಟಬೇಕು ಅಂತ ಹೇಳಿ ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಇವತ್ತು 70% ಬೆಳೆ ಹಾನಿ ಆಗಿದೆ ರೈತರು ಇವತ್ತು ಇರುವಂತ ಕಷ್ಟದಲ್ಲಿ ಮತ್ತೊಂದು ಇವತ್ತು ಗಾಯದ ಮೇಲೆ ಬರೆ ಹೇಳಿದಂತ ಆಗ್ತಿದೆ ಇಲ್ಲಿ ಓದುವಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಯಾರು ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಇವರು ಇವತ್ತು 23000 ಕಟ್ಟಬೇಕಾದ್ರೆ ಅವರು ಹೊರಿ ಆಗ್ತಿದೆ ಸಾಲಸೂಲ ಮಾಡಿ ಇವತ್ತು ಮಕ್ಕಳನ್ನ ಓದಿಸಬೇಕು ಅಂತ ಹೇಳಿ ಎಲ್ಲಿಂದಲೇ ದುಡ್ಡು ತಂದೆ ತಾಯಿ ಇವತ್ತು ಸೇರಿಸಿ ಒಂದೇಸಿ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇವತ್ತು ಒಂದೇ ದಿನದಲ್ಲಿ ಏಕಾಏಕಿನ 10000 ಎನ್ಕರೇಜ್ ಮಾಡಿ ಅದನ್ನ ಕಟ್ಟಿ ಅಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಇಲ್ಲಿ ಸರ್ಕಾರ ಏನು ಹೇಳಕ ಹೊರಟಿದೆ ಇಂಡೈರೆಕ್ಟ್ ಆಗಿ ಅಂದ್ರೆ ಯಾರತ್ರ ದುಡ್ಡು ಇದೆ ಅವರು ಮಾತ್ರ ನೀವು ಓದಿ ಯಾರತ್ರ ದುಡ್ಡು ಇಲ್ಲ ನೀವು ಓದಕ್ಕೆ ಲಾಯಕ್ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಸರ್ಕಾರ ಹೇಳ್ತಿದೆ ಇಡಿ ಎಜುಕೇಶನ್ ಸಿಸ್ಟಮ್ ಇವತ್ತು ಪ್ರೈವೇಟ್ ಮಾಡಕ ಹೋಗ್ತಿದ್ದಾರೆ ಮಾರಾಟದ ವಸ್ತು ಮಾಡಕ ಹೋಗ್ತಿದ್ದಾರೆ ಸೋ ಇದು ನಾವು ಏಡೆಸ್ ಸಂಘಟನೆ ಕಡೆಯಿಂದ ಫೈಟ್ ಮಾಡ್ತಾ ಇದೀವಿ ಇನ್ನೊಂದು ಕಡೆ ಇನ್ನೊಂದು ಹೇಳುತ್ತೆ ಸರ್ಕಾರ ಪ್ರಥಮ ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ದಿನಕ್ಕೆ 10 ಅವರ್ಸ್ ಕ್ಲಾಸ್ಗಳನ್ನು ತಗೊಳ್ತೀವಿ ನೆಕ್ಸ್ಟ್ ಎಲ್ಲರೂ 10 ಅವರ್ಸ್ ಕ್ಲಾಸ್ಗಳಲ್ಲಿ ಅಟೆಂಡ್ ಆಗಬೇಕು ಅಂತ ಹೇಳಿ ಈಗಿರುವಂತ ಸಿಲೆಬಸ್ ಮತ್ತು ಅವರ್ ಅಲ್ಲೇನೆ ವಿದ್ಯಾರ್ಥಿಗಳು ಓದಕ್ಕೆ ಆಗ್ತಿಲ್ಲ ಅದನ್ನ ಇವತ್ತು ಮೈಂಡ್ ಅಲ್ಲಿ ಇಟ್ಕೊಳ್ಳಕ ಆಗ್ತಿಲ್ಲ ನೀವು ಏಕಾಏಕಿ 10 ಅವರ್ಸ್ ನೀವು ಓದಿ ಅಂದ್ರೆ ಹೆಂಗ್ ಓದಕ್ಕೆ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಜೀವನನೇ ಇಲ್ವಾ ಅವರು ಇಡೀ ಜೀವನ ಪರ್ಯಂತ ಓದದೇ ಮಾಡಬೇಕವಾ ಹೆಂಗ ಇದನ್ನ ಅರ್ಥ ಮಾಡ್ಕೊಳ್ಳಕಾಗುತ್ತೆ ಹೆಂಗನ ಅದನ್ನ ಅರ್ಗಿಸ್ಕೊಳ್ಳಕಾಗುತ್ತೆ ಇದನ್ನ ವಾಪಸ್ ತಗೊಳ್ಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದೀವಿ ಈ ಒಂದು ಬೇಡಿಕೆ ನಾನು ಈಡೇರಿಸಲಿಲ್ಲ ಅಂದ್ರೆ ಮುಂದೆ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ ಈ ಒಂದು ಹೋರಾಟಕ್ಕೆ ಮುಂದಿನ ಅಂತ ಹೋರಾಟಕ್ಕೆ ಏನೇ ಆದರೂ ಕೂಡ ಸರ್ಕಾರನೇ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ತಾ ರುಜಾರಾಮ್ ಎನ್ಕೆ ಎಐಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇಂದ ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನು ಏಕೆ ಎರಡು ಸಲ ಕೌನ್ಸಿಲ್ ನಡೆದರೂ ಕೂಡ ಹೇಳಿರಲಿಲ್ಲ ಬಟ್ ಸಡನ್ ಆಗಿ 10000 ಫೀಸ್ ಹೈಕ್ ಮಾಡಿದ್ದಾರೆ ಇದನ್ನ ವಿರೋಧಿಸಿ ಜೊತೆಗೆ ಇವತ್ತು 10 ಗಂಟೆಗಳ ಕಾಲ ತರಗತಿಗಳನ್ನು ತಗೋತೀವಿ ಅಂದ್ರೆ ಇದರಲ್ಲಿ ಇನ್ಡೈರೆಕ್ಟ್ ಆಗಿ ಯಾವುದೇ ವಿದ್ಯಾರ್ಥಿಗಳು ಸೋಶಿಯಲ್ ಆಕ್ಟಿವಿಟೀಸ್ ನಲ್ಲಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗದೇ ಇರುವಂತೆ ನೀತಿಗಳನ್ನ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನ ತರ್ತಾ ಇದ್ದಾರೆ ಇದನ್ನ ಕಂಡೆಮ್ ಮಾಡ್ತಾ ಇದೀವಿ ಇವಾಗ ಆಲ್ರೆಡಿ ನಮಗೆ ಕೋವಿಡ್ ಇಂದ ಆಚೆ ಎಷ್ಟೋ ಜನ ಕುಟುಂಬಗಳು ಬೀದಿಗೆ ಬಂದವ ಅಂತ ಪರಿಸ್ಥಿತಿಯೊಳಗೆ ಎಷ್ಟೋ ಜನ ಪೇರೆಂಟ್ಸ್ ಸಾಲ ಸೋಲ ಮಾಡಿ ಹೆಂಗೋ ದುಡ್ಡು ಹೊಂದಿಸಿ ಚಲೋ ಓದ್ಲಿ ಅಂತ ಹೇಳಿ ಫೀಸ್ ಇದು ಮಾಡ್ಯಾರ ಅದರಲ್ಲಿ ಮತ್ತೆ 10000 ಎಕ್ಸ್ಟ್ರಾ ಫೀಸ್ ಕಟ್ತೀವಿ ಅಂದ್ರೆ ಇದು ಬಹಳ ವಿದ್ಯಾರ್ಥಿ ವಿರೋಧಿ ಆಮೇಲೆ ಮಾನವೀಯತೆಗೆ ಒಂದು ವಿರೋಧವಾದ ನೀತಿಯನ್ನ ತಗೊಂಬರತ್ತಾರ ಇದನ್ನ ಕಂಡೆ ಮಾಡಿ ಇಡೀ ಕರ್ನಾಟಕ ಲೆವೆಲ್ಲೂ ನಾವು ಹೋರಾಟನ ಬೆಳೆಸ್ತಾ ಇದೀವಿ ಇದು ಇವತ್ತಿಗೆ ತಗೊಳ್ಳಿಲ್ಲ ಇದು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಇನ್ನೂ ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ರೆಡಿ ಆಗ್ತೀವಿ ಅದಕ್ಕೆ ಕಾರಣ ನೀವುಗಳೇ ಆಗ್ತೀರಿ ಅಂತ ಆಜ್ ಡಿಸಿ ಆಫೀಸ್ ಮೇ ಪೂರೆ ಸ್ಟೂಡೆಂಟ್ಸ್ ವೇರಿಯಸ್ ಕಾಲೇಜಸ್ ಸೇ ಸ್ಟೂಡೆಂಟ್ಸ್ ಜಮಾ ಹೋನೆ ಕಾ ಮಕ್ಸದ್ ಹಮಾರಾ ಯೇ ಹೈ ಕಿ ಏಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೇ ಏಕ ರೂಲ್ ಆಯಾ ಹೈ ಜೈಸೆ ಕಿ ಇಸ್ಕಾ ಏಕ आज लास्ट डेट है यानी कि दो दिन पहले के लोग ये रूल लाए हैं कि जो हमारे कर्नाटक एग्जामिनेशन अथॉरिटी से जो बच्चों को इंजीनियरिंग में फ़ी अलॉट होती है उस सीट को 10000 इंक्रीज़ किए हैं मतलब ये एक इनह्यूमन है कोई पे नहीं अफोर्डेबल नहीं कर सकेगा बताइए आप ये वही लोग फेस करेंगे इस सिचुएशन को कि जो पुअर हैं जो बैकवर्ड कम्युनिटीज़ के हैं जो मिडिल क्लास हैं अचानक से 10000 बढ़ाना ये गलत है तो हम सब लोग यहाँ जमा होकर इसका विरोध करते हैं हम हायर अथॉरिटीज़ तक ये मैसेज देना चाहेंगे ये गलत है आप लोग बिफोर वन ईयर आप लोग इंटीमेशन करके इस चीज़ को रूल लाना चाहिए विदाउट इंटीमेशन आप लोग दो दिन पहले अचानक बोल देते हैं कि एक नया रूल आया है कि आप लोगों की फीस हाइक हो गई है तो ये सरासर गलत है हम इसकी मजम्मत करते हैं स्टूडेंट्स ऑर्गेनाइजेशन EIDSO स्टूडेंट्स ऑर्गेनाइजेशन की तरफ से आज पूरे ऑल ओवर कर्नाटक का स्टूडेंट्स का प्रोटेस्ट चल रहा है हाल ही में केई से जो एक सर्कुलर आया है कि गवर्नमेंट सीट के जो इंजीनियरिंग फर्स्ट ईयर स्टूडेंट्स है उनका फीस था 23000 अभी 10000 बढ़ा दी गई है मतलब हुआ 33000 और मैनेजमेंट खोटा जो है 20000 फीस बढ़ा दी गई है वी कॉल दी EIDSO कॉल इट एज अ इलीगल बिकॉज ऐसे हालात है इनह्यूमन कंडीशन है कोरोना के दौरान ही बहुत मुश्किल हालात में गुजर रहे थे सारे बच्चे और पेरेंट्स ऑल्सो साथ ही साथ इस बार कर्नाटका में क्रॉप लॉस ज़्यादा हुआ है 70% क्रॉप लॉस हुआ है बारिश की वजह से तो ऐसे ही बुरी हालात में कैसे गवर्नमेंट एक्सपेक्ट कर सकता है कि वो लोग सडनली 3 दिन में अरेंज करेंगे 10000 20000 मैं कुछ चंद स्टूडेंट से बात कर रही थी उन लोगों का कहना था
उनको स्कॉलरशिप में बढ़ावा करनी चाहिए, ना कि फीसों में बढ़ावा करनी चाहिए। यहाँ स्कॉलरशिप नहीं मिल रही है बच्चों को, फीस इतनी बढ़ाया जाता है। साथ ही साथ और एक उनका डिमांड भी है, वो लाना चाह रहे हैं नया रूल्स, एक दिन में पर डे 10 आवर्स क्लासेस लिया जाएगा। इज इट साइंटिफिक? कोई भी बच्चा एक दिन कॉलेज में 10-10 आवर पढ़ के कैसा साइंटिफिकली वो अच्छा नॉलेज ले सकता है? अभी जो क्लासेस है उससे दिमाग में कुछ नहीं जा रहा है, तो आप 10 आवर बढ़ाएंगे तो इट इज प्रॉब्लमेटिक फॉर लेक्चरर्स एंड स्टूडेंट्स ऑल्सो। तो वी दी आईडीएस डिमांड्स, अगर फीस नहीं कम किया गया, उनकी जो नया प्रपोजल है वो वापस नहीं लिया गया और क्लासेस की आवर्स भी कम नहीं की गई, तो इससे भी बड़ा प्रोटेस्ट पूरे कर्नाटका में उठेगी, इसकी जिम्मेवारी पूरी गवर्नमेंट होगी। तो इसीलिए हम गवर्नमेंट को चेतावनी देती है, जल्द से जल्द आप लोग फीस जो ज्यादा किए हो कम कीजिए और 10 आवर्स की क्लासेस भी घटा दीजिए बोल के। शिल्पा बी के, आईडीएसओ स्टूडेंट ऑर्गेनाइजेशन, डिस्ट्रिक्ट कमिटी मेंबर, गुलबर्ग। दिन के 10 घंटे काल क्लासेस Yeah!